ಮನೆಯವರೆಲ್ಲರೂ ಕೂತ್ಕೊಂಡು ಹೀಗೆ ತುಂಬ ಎಲ್ಲ ಮಾಡುವಾಗ ಎಲ್ಲ ರೊಟ್ಟಿ ಕೂತ್ಕೊಂಡು ನೋಡಿ ಎಲೆಯಲ್ಲಿ ಎಲ್ಲ ತಟ್ಟಿಕೊಂಡು ಇಟ್ಟುಕೊಳ್ಳಿ. ನಿಪ್ಪಟ್ಟು ಮಾಡಲಿಕ್ಕೆ ಸ್ವಲ್ಪ ಬಾಳೆ ಎಲೆ ಬೇಕು ಅಂತೇಳಿ ಕಡಿಲಿಕ್ಕೆ ತೋಟಕ್ಕೆ ಬಂದದ್ದು. ಬಾಳೆ ಎಲೆ ಸಿಕ್ಕಿತ್ತು, ಹೋಗುವ. ಬಾಳೆ ಎಲೆ ಮತ್ತು ಸ್ವಲ್ಪ ಬೇವು ಸೊಪ್ಪು ಕೂಡ ತಗೊಂಡೆ. ಇನ್ನೀಗ ನಮಗೆ ಈ ನಿಪ್ಪಟ್ಟು ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತೇಳಿ ನೋಡುವ. ಇಲ್ಲಿ ನನ್ನ ಅಕ್ಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಂತೆಲ್ಲ ಬೇಕಕ್ಕ? ಒಂದು ಕಪ್ಪು ಅಕ್ಕಿ ಹುಡಿ, ಕಾಲು ಕಪ್ಪು ಶೇಂಗಾ ಕಡಲೆ, ಮತ್ತೆ ಕಾಲು ಕಪ್ಪು ಪುಟಾಣಿ ಕಡಲೆ, ಮತ್ತೆ ಕಾಲು ಕಪ್ಪು ಮೈದಾ, ಆಮೇಲೆ ಒಂದು 2 ಟೇಬಲ್ ಸ್ಪೂನು ಚಿರೋಟಿ ರವೆ, ಮತ್ತೊಂದು 2 ಸ್ಪೂನು ಬಿಳಿ ಎಳ್ಳು, ಮತ್ತೆ ಸ್ವಲ್ಪ ಕೆಂಪು ಮೆಣಸು, ಒಂದು ಸ್ವಲ್ಪ ಇಂಗು. ಇನ್ನೀಗ ನಮಗೆ ಈ ಶೇಂಗಾ ಕಡಲೆಯನ್ನು ಹುರಿಲಿಕ್ಕೆ ಉಂಟು, ಹಾಗೆ ಅದರ ಜೊತೆಗೆ ಬೇವು ಸೊಪ್ಪು ಕೂಡ ಉಂಟು ಸ್ವಲ್ಪ, ಅದನ್ನು ಸಹ ಹುರಿಲಿಕ್ಕೆ ಉಂಟು. ಅಮ್ಮಟ್ಟಿಗೆ ಆಮೆಯ ಕೂಡ ಇದ್ದಾನೆ. ಮೊದಲಿಗೆ ಶೇಂಗಾ ಮತ್ತು ಬೇವು ಸೊಪ್ಪನ್ನು ಹುರಿದುಕೊಳ್ತೇನೆ. ಹುರಿದ ಕಡಲೆಯ ಸಿಪ್ಪೆ ತೆಗಿತಾ ಇದ್ದೇವೆ, ಸ್ವಲ್ಪ ಸಿಪ್ಪೆ ಹೋದರೆ ಸಾಕು. ಈಗ ಹುರಿದಂತಹ ಕಡಲೆ ಮತ್ತು ಪುಟಾಣಿ ಕಡಲೆ, ಬೇವು ಸೊಪ್ಪು ಮತ್ತು ಮೆಣಸು ಎಲ್ಲವನ್ನು ಕೂಡ ಮಿಕ್ಸಿಯಲ್ಲಿ ತರಿ ತರಿ ಹುಡಿ ಮಾಡಿಕೊಳ್ತೇನೆ. ಕೈ ಚೆಂಡಿಯ ವಾಣಿ, ಕೈ ಉದ್ದಕ್ಕೂ ಮಿಕ್ಸಿಯಲ್ಲಿ ಪಲ್ಸಿಗೆ ಹಾಕಿಕೊಂಡು ಹುಡಿ ಮಾಡುವಂಥದ್ದು. ಗರ್ಕ 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 ಅಂತ ಮಾಡಿ ಸಾಕು. ಇಂಗು ಕರಡಿದ ನೀರು ಒಂದು ಪಾತ್ರೆಗೆ ಹಾಕ್ತೇನೆ, ಅಂದರೆ ಇದರಲ್ಲಿ ಬೆರೆಸ್ಲಿಕ್ಕೆ ಉಂಟು. ಈಗ ನಾವು ಹಿಟ್ಟನ್ನೆಲ್ಲ ಇದರ ಹಾಕು. ಈಗ ಹುಡಿ ಮಾಡಿದಂಥ ಪುಟಾಣಿ ಕಡಲೆ, ಕಡಲೆ ಮತ್ತು ಬೇವು ಸೊಪ್ಪು ಮೆಣಸು ಎಲ್ಲ ಸರಿ ಸರಿಯಾಗಿ ಹುಡಿ ಮಾಡಿದ್ದು. ಹಾಗೆ ಇದೀಗ ಬೊಂಬೈ ಸಜ್ಜಿಗೆ, ಸ್ವಲ್ಪ ಬಿಳಿ ಎಳ್ಳು. ಬಿಳಿ ಎಳ್ಳು ಪರಿಮಳ ಒಳ್ಳೆದಾಗ್ತದೆ, ಎಡೆ ಎಡೆಯಲ್ಲಿ ಕಾಣಲಿಕ್ಕೆ ಸಹ ಚೆಂದ ಕಾಣ್ತದೆ, ಹಾಗೆ ಪರಿಮಳಕ್ಕೆ ಸಹ. ಇನ್ನೀಗ ಮೈದಾ, ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಬೆರೆಸಿಕೊಳ್ಳುದು ಆಯಿತಾ. ಇದೀಗ ಅಕ್ಕಿ, ಅಕ್ಕಿ ಹುಡಿ ಅಂತೇಳಿ ನಮಗೆ ಸ್ವಲ್ಪ ಜಾಸ್ತಿ, ಎಲ್ಲ ಸೇರಿ ಆಗುವಾಗ ಎಷ್ಟು ಪ್ರಮಾಣ ಆಗ್ತದೆ ಅಷ್ಟೇ ನಮಗೆ ಅಕ್ಕಿ ಹುಡಿ ಬೇಕು. ಎಲ್ಲವನ್ನು ಕೂಡ ಈಗ ಬೆರೆಸಿಕೊಳ್ಳುವ. ಉಪ್ಪು ಹಾಕ್ಲಿಕ್ಕೆ ಉಂಟು, ಬಿಸಿ ಎಣ್ಣೆ ನೋಡಿ ಹಾಗೆ ಬರಬೇಕು, ಅದು ಚುಯ್ಯ ಅಂತೇಳಿ ಹೇಳಬೇಕು. ರುಚಿಗೆ ಬೇಕಾದ ಹಾಗೆ ಹುಡಿ ಉಪ್ಪು ಸೇರಿಸಿಕೊಳ್ತೇನೆ. ಸರಿಯಾಗಿ ಮಿಕ್ಸಾಗಿ ಬರಬೇಕು ಅದು ಫುಲ್ಲು. ಇನ್ನೀಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಂಡು ಬೆರೆಸಿಕೊಳ್ಳೋದು. ಹ್ಞೂ, ಹಾಕು ಹಾಕು, ಅದೇ ಹಾಕು, ಅದೇ ಹಾಕು. ಹಾಂ, ಇದು ಸಾಕು. ನೋಡ ನೋಡಿ ನೋಡಿ ಎಣ್ಣು ಮಾಡುವ, ನೋಡಿ ಎಣ್ಣು ಮಾಡುವ. ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ನಮಗೆ ಗಟ್ಟಿಯಾಗಿ ಕಲಸಲಿಕ್ಕೆ ಇರೋದು. ಇನ್ನೀಗ ನೋಡಿ, ಹಿಟ್ಟಿನ ಹದ ಹೇಗಿರಬೇಕು ಅಂತ ಹೇಳಿದರೆ ಒಂದೇ ಮುದ್ದೆಯಾಗಿ ಈ ರೀತಿಯಾಗಿರಬೇಕು. ನಮಗೆ ಸರಿಯಾಗಿ ಉಂಡೆ ಮಾಡುವ ರೀತಿಯಲ್ಲಿ ಬೇಕು. ಮತ್ತು ಜಾಸ್ತಿ ಗಟ್ಟಿಯಾದರೆ ಕೂಡ ವಡೆ ನಮಗೆ ನಿಪ್ಪಟ್ಟು ಎಂತ ಆಗ್ತದೆ ಅಂತ ಹೇಳಿದರೆ ಸೈಡೆಲ್ಲ ಬಿರಿದು ಹೋಗ್ತದೆ. ಇದಿನ್ನು ಬಾಳೆ ಎಲೆಯಲ್ಲಿ ತಟ್ಟಲಿಕ್ಕುಂಟು. ನೋಡಿ, ಎಲ್ಲವನ್ನು ಕೂಡ ಒಂದೇ ಲೆಕ್ಕವಾಗಿ ತೆಳುವಾಗಿ ದೊಡ್ಡ ದೊಡ್ಡಕ್ಕೆ ಮಾಡಿಕೊಳ್ತಾ ಇದ್ದಿರುತ್ತೆ. ಜಾಸ್ತಿ ದೊಡ್ಡ ಬೇಡ, ನಮಗೆ ಬೇಕಾದ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ದೊಡ್ಡಕ್ಕೆ ಮಾಡಿಕೊಳ್ಬೋದು. ಎಣ್ಣೆ ಬಿಸಿಯಾದ ಮೇಲೆ ಈಗ ತಟ್ಟಿದಂತಹ ನಿಪ್ಪಟ್ಟೆ ಏನುಂಟು ಅದನ್ನು ಹೀಗೆ ಸೈಡ್ನಿಂದ ಹೀಗೆ ನಲ್ಲಗೆ ಜಾರಿಸಿ ಬಿಡುದು. ಕೆಂಪು ಮಾಡಿ ತೆಗೆದ್ರೆ ಆಯ್ತು.
ಹದವಾದ ಬೆಂಕಿಯಲ್ಲಿ ಇಟ್ಟುಕೊಂಡು ಎಲ್ಲವನ್ನು ಕೂಡ ಹೀಗೆ ಹುರಿದುಕೊಳ್ಳುದು. ಒಂದು ಸೆಟ್ ತೆಗೆದಾಯ್ತು ನೋಡಿ ಹೇಗಾಗಿದೆ ಅಂತೇಳಿ. ಮನೆಯವರೆಲ್ಲರೂ ಕೂತುಕೊಂಡು ಹೀಗೆ ತುಂಬ ಎಲ್ಲ ಮಾಡುವಾಗ ಎಲ್ಲ ರೊಟ್ಟಿ ಕೂತ್ಕೊಂಡು ನೋಡಿ ಎಲೆಯಲ್ಲಿ ಎಲ್ಲ ತಟ್ಟಿಕೊಂಡು ಇಟ್ಟುಕೊಳ್ಳುದು, ಹಾಗೆ ತೆಗೆದು ತೆಗೆದು ಬಿಡುದು, ಹುರಿದು ಹುರಿದು ತೆಗೆಯುವುದು. ತಿಂಡಿ ರೆಡಿ, ನಮಗೆ ಒಂದು ವಾರಕ್ಕೆ ಸಾಕಾಗುವಷ್ಟು, ಒಂದು ವಾರಕ್ಕೆ ಸಾಕಾಗುವಷ್ಟೆಲ್ಲ ಇರ್ತದೆ. ಹಾಗೆ ನಮಗೆ ನಿಪ್ಪಟ್ಟನ್ನೆಲ್ಲ ಮಾಡಿ ಆಯಿತು. ಸಂಜೆ ಹೊತ್ತಿಗಾಗುವಾಗ ಒಂದೊಂದು ನಿಪ್ಪಟ್ಟು ಮತ್ತು ಚಾಯವ ಕಷಾಯ ಎಂತಾದರೂ ಮಾಡೋದಾದ್ರೆ ಮಾಡಿಕೊಂಡು ಕುಡಿದುಕೊಳ್ಬೋದು, ಭಾರಿ ಒಳ್ಳೆಯದಾಗ್ತದೆ. ಇದು ನಿಪ್ಪಟ್ಟು ಕೂಡ ಹೇಗಾಗಿದೆ ಅಂತೇಳಿ ರುಚಿ ನೋಡುವಂಥ ಸಮಯ. ಈಗ ಮನೆಯವರೆಲ್ಲರೂ ಕೂಡ ಇದ್ದೇವೆ, ನೋಡಿ ಹೇಗಾಗಿದೆ ಅಂತೇಳಿ. ನಮಗೆ ಒಂದು ವಾರಕ್ಕೆ ಇರುವಷ್ಟು ನಿಪ್ಪಟ್ಟಾಗಿದೆ. ಈಗ ನೋಡಿ ತಿನ್ನುವಲ್ಲ, ಓ ತಗೊಳ್ಳಿ ಇದು ಒಳ್ಳೆ ಕರಕುರು ಅಂತೇಳುವಂಥ ನಿಪ್ಪಟ್ಟು, ಒಂದು ಗ್ಲಾಸು ಕಷಾಯವ ಚಾಯವ ಲಾಯ್ಕಾಯ್ತಲ್ಲ ಒಳ್ಳೆ ಹತ್ತು ಪಣ ತಿಂಗಳು ಆಯ್ತು. ಹಾಂ ಚಾದ ಒಟ್ಟಿಗೆ ಮತ್ತೆ ಬರೇ ಸಣ್ಣ ಮಾಡಿದ್ರು ಉಂಟಲ್ಲ, ಇದು ಮಕ್ಕಳಿಗೆಲ್ಲ ಸಾಕು, ನಮಗೆಲ್ಲ ಸ್ವಲ್ಪ ದೊಡ್ಡಾಗದಿದ್ರೆ ಅದು ತಿಂದು ಮುಗಿಯುವಾಗ ರುಚಿ ರುಚಿ ಸಿಗುದಿಲ್ಲ ಅಂತ, ಸರಿ ಅಗಿಲಿಕ್ಕೆ ಸಿಗುದಿಲ್ಲ. ಬರೀ ಒಳ್ಳೆದಾಗಿದೆ ನಿಪ್ಪಟ್ಟು. ಎಲ್ಲರಿಗೂ ಕೂಡ ಒಂದು ಮನೆಯಲ್ಲಿ ಟ್ರೈ ಮಾಡುವಾಗಿರುವಂತ ಒಂದು ರೆಸಿಪಿ, ಸುಲಭ ಕೂಡ ಮಾಡಲಿಕ್ಕೆ, ತುಂಬ ಕಷ್ಟ ಅಂತಿಲ್ಲ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಖುಷಿಯಾಗಿದೆ ಅಂತೇಳಿ ಭಾವಿಸ್ತಾನೆ. ಮುಂದಿನ ನೋಡಿದಲ್ಲಿ ಸಿಗುವ, ನಮಸ್ಕಾರ.